ಶೈಲಪುತ್ರಿ ಚ. ಮೊದಲನೇ ದಿನವಾದ ಇಂದು ಶೈಲಪುತ್ರಿ ದೇವಿಯ ಪರಿಚಯ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಶ್ರೀಮತಿ ಮಮತಾ ಸುಧೀಂದ್ರ. ಕಮಲ ತ್ರಿಶೂಲವ ಕೈಯಲ್ಲಿ ಪಿಡಿದು ವೃಷಭವಾಹನದಿ ಕುಳಿತಿಹ ದೇವಿ ಪರ್ವತರಾಜನ ಪೂಜೆಯ ಪಡೆದ ಶ್ರೀ ಶೈಲಪುತ್ರಿ ನಮೋ ನಮೋ. ಕಮಲ ತ್ರಿಶೂಲವ ಕೈಯಲ್ಲಿ ಪಿಡಿದು ವೃಷಭವಾಹನದಿ ಕುಳಿತಿಹ ದೇವಿ ಪರ್ವತರಾಜನ ಪೂಜೆಯ ಪಡೆದ ಶ್ರೀ ಶೈಲಪುತ್ರಿ ನಮೋ ನಮೋ. ಸರ್ವ ಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕಿ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಆಕಾಶವಾಣಿಯ ಶ್ರೋತೃಗಳೆಲ್ಲರಿಗೂ ನಮಸ್ಕಾರ. ಇಂದಿನಿಂದ ನವರಾತ್ರಿ ಹಬ್ಬವು ಪ್ರಾರಂಭ. ಪ್ರತಿದಿನ ದೇವಿಯ ಆರಾಧನೆಯ ಮಹತ್ವವನ್ನು ಈ ಕಾರ್ಯಕ್ರಮದ ಮೂಲಕ ತಿಳಿದುಕೊಳ್ಳೋಣ. ಇದರ ಇತಿಹಾಸ, ಧಾರ್ಮಿಕ ಹಿನ್ನೆಲೆ, ಹಬ್ಬದ ಒಂದು ಆಚರಣೆ, ವಿಧಿವಿಧಾನ, ಹಬ್ಬದ ಮಹತ್ವ ಇವೆಲ್ಲ ತಿಳಿದುಕೊಳ್ಳಲು ಈ ನಮ್ಮ ದಸರಾ ಅಥವಾ ನವರಾತ್ರಿ ಹಬ್ಬವೇ ಕಾರಣ. ಈ ಹಬ್ಬದ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣವೇ. ನವರಾತ್ರಿಯು ದುರ್ಗಾದೇವಿಗೆ ಸಮರ್ಪಿತವಾದ ಮಂಗಳಕರ ಹಬ್ಬವಾಗಿದೆ. ಇದು 9 ರಾತ್ರಿಗಳ ಒಂದು ಸಾಂಕೇತಿಕ ಆಚರಣೆಯಾಗಿದೆ ಮತ್ತು ಉತ್ತರ ಹಾಗೂ ಪೂರ್ವ ಭಾರತದಾದ್ಯಂತ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಸರ್ವೋಚ್ಚ ದೇವತೆಯಾದ ಆದಿಪರಾಶಕ್ತಿಯ ಅಂಶವಾದ ಈ ದುರ್ಗಾದೇವಿಯ ಆರಾಧನೆಯು ನಡೆಯುತ್ತದೆ. ಈ ದೇವಿ ಆರಾಧನೆಯು ಕೇವಲ ನಮ್ಮ ಭಾರತದಲ್ಲಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ನಾನಾ ಪ್ರದೇಶಗಳಲ್ಲಿ ನಾನಾ ರೀತಿಯ ಸಂಪ್ರದಾಯದಂತೆ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ದೇವಿಗೆ ಸಂಬಂಧಿಸಿದ ಸಂಗತಿಗಳನ್ನು ಮಾರ್ಕಂಡೇಯ ಪುರಾಣ, ಶ್ರೀದೇವಿ ಭಾಗವತ, ಸ್ಕಂದ ಪುರಾಣ, ಕಾಲಿಕಾ ಪುರಾಣ, ವರಾಹ ಪುರಾಣ ಮುಂತಾದ ಕೃತಿಗಳಲ್ಲಿ ಕೊಂಚ ಕೊಂಚ ವ್ಯತ್ಯಾಸಗಳೊಂದಿಗೆ ನಿರೂಪಿಸಲಾಗಿದೆ. ಚಂಡಿ, ಚಾಮುಂಡಿ, ಕಾಳಿ, ಕಾತ್ಯಾಯಿನಿ, ಅಂಬಾ, ದುರ್ಗಾ, ಈಶ್ವರಿ, ಪಾರ್ವತಿ ಮುಂತಾದ ಹಲವು ಹೆಸರುಗಳಿಂದ ಆಕೆಯನ್ನು ಕರೆಯಲಾಗಿದೆ. ಆದರೆ ಈ ಎಲ್ಲ ಕೃತಿಗಳ ಪ್ರಕಾರ ದೇವತೆಗಳ ರಕ್ಷಣೆಗಾಗಿ ಆವಿರ್ಭವಿಸುವ ದೇವಿ ಶಿಷ್ಟರಿಗೆಲ್ಲ ಕಂಟಕನಾಗಿದ್ದ ಮಹಿಷಾಸುರನನ್ನು ಸಂಹರಿಸುತ್ತಾಳೆ. ಇದಕ್ಕಾಗಿ ಎಲ್ಲ ದೇವಾದಿದೇವತೆಗಳ ಒಂದು ತೇಜಸ್ಸು ಏಕತ್ರಗೊಂಡು ಸರ್ವಶಕ್ತಳಾದ ದೇವಿಯ ಸ್ವರೂಪ ಪಡೆಯುತ್ತದೆ. ಮಹಿಷನನ್ನು ಮಾತ್ರವಲ್ಲದೆ ಚಂಡಮುಂಡರು, ರಕ್ತ ಬೀಜಾಸುರ, ಶುಂಭ ನಿಶುಂಭರನ್ನು ಕೂಡ ವಧಿಸುತ್ತಾಳೆ ಈ ದೇವಿ. ನವರಾತ್ರಿ ಆಚರಣೆಯ ಪ್ರಮುಖ ಹಿನ್ನೆಲೆಯೇ ಈ ಸರ್ವಶಕ್ತಿ ಆರಾಧನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಶ್ರೀ ವಿನಾಯಕ ಬಾಯರ್ ಅವರು ಕೂಡ ಜೊತೆಯಾಗಿದ್ದಾರೆ. ಇವರು ಪ್ರಧಾನ ಅರ್ಚಕರು, ಶ್ರೀ ಶನೇಶ್ವರ ದೇವಾಲಯ, 60 ಅಡಿ ರಸ್ತೆ, ವಿನೋಬ ನಗರ, ಶಿವಮೊಗ್ಗ. ವಿನಾಯಕ ಬಾಯರ್ ಅವರಿಗೆ ಆಕಾಶವಾಣಿಯ ಶ್ರೋತೃಗಳ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ನಿಮಗೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಇವರ ಒಂದು ಕಿರುಪರಿಚಯ ಹೀಗಿದೆ. ಬಾಯರ್ ಅವರು ಅವರ ವಿದ್ಯಾಭ್ಯಾಸವನ್ನು ಸದ್ವಿದ್ಯಾ ಸಂಜೀವಿನಿ ಪಾಠಶಾಲೆ ಶೃಂಗೇರಿ ಇಲ್ಲಿ ಮುಗಿಸಿರುತ್ತಾರೆ ಹಾಗೂ ಋಗ್ವೇದದ ಅಧ್ಯಯನವನ್ನು ಮಾಡಿರುತ್ತಾರೆ. ಶಿವಮೊಗ್ಗದ ಭಜನಾ ಪರಿಷತ್ತು ಇದರ ಅಧ್ಯಕ್ಷರು ಕೂಡ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಕರ್ನಾಟಕ ಸರ್ಕಾರದ ಧಾರ್ಮಿಕ ಪರಿಷತ್ತಿನಲ್ಲಿ 3 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಿರ್ದೇಶಕರಾಗಿ ಕಳೆದ 4 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ. ಹಾಗೆ ಅರ್ಚಕ ವೃಂದ ಶಿವಮೊಗ್ಗ ಇದರಲ್ಲಿ ಕೂಡ ತುಂಬ ಸಕ್ರಿಯವಾಗಿ ಅನನ್ಯ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಶ್ರೀ ವಿನಾಯಕ್ ಬಾಯರ್ ಅವರಿಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಈ ನವರಾತ್ರಿಯು ದಸರಾ ಹಬ್ಬದ ಬಗ್ಗೆ ಹಾಗೂ ದೇವಿ ಉಪಾಸನೆಯ ಬಗ್ಗೆ ನಿಮ್ಮಿಂದ ನಮಗೆ ಒಂದಿಷ್ಟು ಮಾಹಿತಿಗಳು ಬೇಕಿತ್ತು. ಇದೀಗ ಮೊದಲನೇ ನನ್ನ ಪ್ರಶ್ನೆ ಏನಂದ್ರೆ, ಬಹಳಷ್ಟು ಹಬ್ಬಗಳ ಆಚರಣೆ ಮಾಡ್ತೇವೆ, ಆದ್ರೆ ಈ ನವರಾತ್ರಿನೇ ಯಾಕೆ ಎಲ್ರಿಗೂ ತುಂಬಾ ವಿಶೇಷ ಅಂತ ಅನ್ಸುತ್ತೆ ಅಂತ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ? ಶಕ್ತಿ ಆರಾಧನೆಗೆ ವಿಶೇಷವಾದ ಮಹತ್ವವನ್ನು ನಮ್ಮ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಕೊಟ್ಟಿರುವಂಥದ್ದು. ಈ ದಿನ ಮೊದಲ ನವರಾತ್ರಿ, ಪ್ರಥಮಂ ಶೈಲಪುತ್ರೇತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೇಚಿದ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ ಅಂತ ಹೇಳಿ ಬರ್ತದೆ. ಹಾಗೆ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ವಿವರಿಸಿದ ಕಥೆಗಳ ಪ್ರಕಾರ ಶಕ್ತಿ ಅಧಿದೇವತೆಯಾದ ದುರ್ಗಾದೇವಿ ಅವಳು ಪ್ರಧಾನ. ಮಹಿಷಾಸುರನನ್ನು ಕೊಂದು ರಾಕ್ಷಸ ಶಕ್ತಿಯನ್ನು ನಾಶಪಡಿಸ್ತಾಳೆ.
ಮತ್ತು ಬ್ರಹ್ಮಾಂಡದ ಒಳಿತನ್ನು ರಕ್ಷಿಸ್ತಾಳೆ. ದುರ್ಗಾದೇವಿ ಮಹಿಷಾಸುರನ ಮೇಲೆ ದಾಳಿ ಮಾಡಿ 9 ದಿನಗಳ ಕಾಲ ಅವನೊಂದಿಗೆ ಹೋರಾಡಿ 10ನೇ ದಿನ ಅವನನ್ನು ಹತ್ಯೆಗೆದ ಸಮಯವನ್ನು ಆಶ್ವಜ ಮಾಸವಾಗಿತ್ತು. ಅದೇ ಮಾಸ ಆಶ್ವಜ ಮಾಸ ಅಂತ. ಆದ್ದರಿಂದ ಆಶ್ವಜ ಮಾಸದ ಈ 9 ದಿನಗಳು ಶಕ್ತಿ ಆರಾಧನೆಗೆ ಮೀಸಲಾಗಿದೆ. ದೇವಿ ಅಂದರೆ ಶಕ್ತಿ, ಶಕ್ತಿ ಅಂದರೆ ದೇವಿ ಅಂತ. ಶಿವಶಕ್ತಿಯ ಯುಕ್ತ ಅಂತ ಸೌಂದರ್ಯ ಪ್ರಥಮದ ಶ್ಲೋಕದ ಅಂದರೆ ಶಿವ ಮುಕ್ತ ಶಕ್ತಿ ಒಂದಾದರೆ ಮಾತ್ರ ಪರಿಪೂರ್ಣತೆ ಅಂತ. ಹಾಗೆ ಈ ದುರ್ಗೆಗೆ ಶಕ್ತಿ ಅನ್ನುವಂಥದ್ದು ಒಂದು ಹೆಸರು ಅವಳಿಗೆ, ಶಕ್ತಿ ಅಂತ ಅವಳನ್ನು ಆರಾಧನೆ ಮಾಡುವಂಥದ್ದು. ಹಾಗೆ ಶರತ್ಕಾಲೆ ಮಹಾಪೂಜಾ ಕ್ರಿಯತೆ ಯಾಜವಾರ್ಷಿಕಿ ಅನ್ನುವಂಥದ್ದು ಮಾರ್ಕಂಡೇಯ ಪುರಾಣದಲ್ಲಿ ಬರ್ತಕ್ಕಂಥ ದೇವಿಯ ಸುತ್ತ ಹೇಳಿರತಕ್ಕಂಥ ಒಂದು ವಾಕ್ಯ. ಅಂದರೆ ವರ್ಷದಲ್ಲಿ ಶರತ್ಕಾಲದಲ್ಲಿ ನನ್ನನ್ನು ಯಾರು ಆರಾಧಿಸ್ತಾರೋ ಅವ್ರಿಗೆ ವಿಶೇಷವಾದಂಥ ಅನುಗ್ರಹವನ್ನು ನಾನು ಮಾಡ್ತೀನಿ ಅನ್ನುವಂಥದ್ದು ಅವಳದ್ದೇ ಮಾತು. ಹಾಗಾಗಿ ಆಶ್ವಜ ಮಾಸದ ಶರತ್ಕಾಲದಲ್ಲಿ ಅವಳ ಆರಾಧನೆಗಾಗಿಯೇ ಈ 9 ದಿನ ಅನ್ನುವಂಥದ್ದನ್ನು ನಮ್ಮ ಹಿರಿಯರು ಋಷಿ ಮುನಿಗಳು ಮಾಡಿರ್ತಕ್ಕಂಥದ್ದು. ಈ ಶಕ್ತಿಯ ಆರಾಧನೆಯಲ್ಲಿ ಭಿನ್ನತೆ ಅನ್ನುವಂಥದ್ದು ಏನೂ ಇರೋದೇ ಇಲ್ಲ. ಶಕ್ತಿ ಆರಾಧನೆಗೆ ಎಲ್ಲರೂ ಕೂಡ ಅವಳನ್ನು ಆರಾಧನೆ ಮಾಡುವಂಥದ್ದು, ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಅವಳನ್ನು ಆರಾಧನೆ ಮಾಡುವಂಥದ್ದಾಗಿರ್ತದೆ. ಹಾಗಾಗಿ ಅವಳ ಆರಾಧನೆಗೆ ಶರತ್ಕಾಲ ಅನ್ನುವಂಥದ್ದನ್ನು ಮಾಡಿರೋದು. ಈ ನವರಾತ್ರಿಯಲ್ಲಿ ಅವಳು ಏನು ಎಲ್ಲ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡಿದ್ಲು, ನವರಾತ್ರಿ ಎಲ್ಲ ಹಬ್ಬಗಳ ಆರಾಧನೆ. ಇದೀಗ ಶ್ರೀ ವಿನಾಯಕ್ ಬಾಯರವರು ಈ ದೇವಿಯ ಬಗ್ಗೆ ತಿಳಿಸಿಕೊಡುತ್ತಾರೆ. ಪ್ರಥಮ ದಿವಸದಲ್ಲಿ ನವರಾತ್ರಿಯಲ್ಲಿ ಶೈಲಪುತ್ರಿ ದೇವಿಯನ್ನು ಆರಾಧನೆ ಮಾಡಬೇಕು ಅಂತ. ಶೈಲಪುತ್ರಿಯ ವಿಶೇಷವಾದಂಥ ಶ್ಲೋಕ ನೋಡಿ ಹೀಗೆ ಬರ್ತದೆ. ಒಂದೇ ವಾಂಚತಲಾಭಾಯ ಚಂದ್ರಾರ್ಧ ಕೃತಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ ಅನ್ನುವಂಥದ್ದು ಪ್ರಥಮ ದಿವಸದ ಅವಳ ಒಂದು ಶ್ಲೋಕ ಆಗಿರುತ್ತದೆ. ಅವಳು ವೃಷಭ ವಾಹನ ಅಂದರೆ ವೃಷಭ ಅಂತಂದರೆ ಎತ್ತು, ಆ ಎತ್ತಿನ ಮೇಲೆ ಅವಳು ಕೂತ್ಕೊಂಡಿರ್ತಾಳೆ. ಬಲಗೈಯಲ್ಲಿ ತ್ರಿಶೂಲವನ್ನು ಹಿಡ್ಕೊಂಡಿರ್ತಾಳೆ, ಎಡಗೈಯಲ್ಲಿ ಕಮಲ ಪುಷ್ಪವನ್ನು ಹಿಡ್ಕೊಂಡಿರ್ತಾಳೆ. ನವದುರ್ಗೆಯಲ್ಲಿ ಪ್ರಥಮ ಇವಳು. ಹಾಗೆ ಯೋಗ ಸಾಧಕರೇನಿದ್ದಾರೆ ಅವರು ಈ ಪ್ರಥಮ ದಿವಸದಲ್ಲಿ ಅದೇ ರೀತಿಯಲ್ಲಿ ಆರಾಧನೆ ಮಾಡುವಂಥವ್ರು ಮೂಲಾಧಾರ ಚಕ್ರದಲ್ಲಿ ಶೈಲಪುತ್ರಿಯನ್ನು ಆವಾಹನೆ ಮಾಡಿಕೊಂಡು ಸ್ಥಿತಪ್ರಜ್ಞತೆಯಿಂದ ಆರಾಧನೆಯನ್ನು ಪ್ರಾರಂಭಿಸಬೇಕು ಅಂತ. ಹಾಗೆ ಮೊದಲ ದಿನದಲ್ಲಿ ವಿಶೇಷವಾದಂಥ ಆರಾಧನೆ ಇರುತ್ತದೆ ಶೈಲಪುತ್ರಿಗೆ. ಪ್ರಾರಂಭ ದಿವಸದಲ್ಲಿ ಅವಳ ಆವಾಹನೆ ಆರಾಧನೆ ತರ್ಪಣ ಸ್ತೋತ್ರ ನಮಸ್ಕಾರಗಳು ಪಾರಾಯಣಾದಿಗಳನ್ನು ಮಾಡಿ ಹಾಗೆ ಅವಳಿಗೆ ನಮಸ್ಕಾರ ಮಾಡಿ ಉಪಾಸನೆಯನ್ನು ಮಾಡುವುದರ ಜೊತೆಗೆ ಆ ಉಪವಾಸವನ್ನು ಕೂಡ ಮಾಡಿಕೊಂಡು ಪ್ರಥಮ ದಿವಸದಲ್ಲಿ ಪ್ರಾರಂಭ ಮಾಡುವಂಥದ್ದು ಶೈಲಪುತ್ರಿ ಪೂಜೆಯೊಂದಿಗೆ ನವರಾತ್ರಿಯ ಪ್ರಥಮ ದಿವಸದಲ್ಲಿ ನಾವು ಪೂಜೆಯನ್ನು ಪ್ರಾರಂಭಿಸಬೇಕು. ಕೇಳೋಣವೇ, ಪರ್ವತರಾಜನ ಹಿಮವಂತನಲ್ಲಿ ಪುತ್ರಿಯಾಗಿ ಅವತರಿಸಿದ ಕಾರಣ ಈ ಶೈಲಪುತ್ರಿ ಎಂಬ ಹೆಸರಾಯಿತು. ವೃಷಭ ವಾಹನೆಯಾದ ಇವಳ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲ ಪುಷ್ಪ ಸುಶೋಭಿತವಾಗಿದೆ. ಇವಳೇ ನವದುರ್ಗೆಯರಲ್ಲಿ ಮೊದಲನೇ ಅವಳಾಗಿದ್ದಾಳೆ. ಇವಳ ಹಿಂದಿನ ಜನ್ಮದಲ್ಲಿ ಪ್ರಜಾಪತಿ ದಕ್ಷನ ಮಗಳಾಗಿ ಇವಳು ಜನಿಸಿದ್ದಳು. ಆಗ ಇವಳ ಹೆಸರು ಸತಿ ಎಂದಿತ್ತು. ಇವಳ ವಿವಾಹವು ಶಂಕರನೊಡನೆ ಆಗಿತ್ತು. ಒಮ್ಮೆ ಪ್ರಜಾಪತಿ ದಕ್ಷನು ಒಂದು ಬಹುದೊಡ್ಡ ಯಜ್ಞ ಮಾಡಿದನು. ಇದರಲ್ಲಿ ಅವನು ಎಲ್ಲ ದೇವತೆಗಳಿಗೆ ತಮ್ಮ ತಮ್ಮ ಯಜ್ಞ ಭಾಗವನ್ನು ಪಡೆಯಲು ಆಮಂತ್ರಿಸಿದ್ದನು. ಆದರೆ ಶಿವನನ್ನು ಮಾತ್ರ ಈ ಯಜ್ಞದಲ್ಲಿ ಆಮಂತ್ರಿಸಿರಲಿಲ್ಲ. ತನ್ನ ತಂದೆಯು ಒಂದು ವಿಶಾಲ ಯಜ್ಞದ ಅನುಷ್ಠಾನವನ್ನು ಮಾಡುತ್ತಿದ್ದಾನೆ ಎಂದು ಸತಿಯು ಕೇಳಿದಾಗ ಅಲ್ಲಿಗೆ ಹೋಗಲು ಅವಳ ಮನಸ್ಸು ಉತ್ಸುಕವಾಯಿತು. ತನ್ನ ಈ ಬಯಕೆಯನ್ನು ಆಕೆಯು ಶಿವನ ಬಳಿ ತಿಳಿಸಿದಳು. ಎಲ್ಲವನ್ನು ವಿಚಾರ ಮಾಡಿ ಕೊನೆಗೆ ಶಿವನು ಹೇಳಿದನು, ಪ್ರಜಾಪತಿ ದಕ್ಷನು ಯಾವುದೋ ಕಾರಣದಿಂದ ನನ್ನಲ್ಲಿ ಸಿಟ್ಟುಗೊಂಡಿರಬಹುದು. ತನ್ನ ಯಜ್ಞದಲ್ಲಿ ಅವನು ಎಲ್ಲ ದೇವತೆಗಳನ್ನು ಆಮಂತ್ರಿಸಿರುವನು, ಅವರ ಯಜ್ಞ ಭಾಗವನ್ನು ಅವರಿಗೆ ಅರ್ಪಿಸಿರುವನು. ಆದರೆ ನಮ್ಮನ್ನು ಉದ್ದೇಶಪೂರ್ವಕವೇ ಕರೆಯಲಿಲ್ಲ, ಯಾವುದೇ ಸೂಚನೆಯನ್ನು ಕೂಡ ಕೊಡಲಿಲ್ಲ. ಇಂತಹ ಸ್ಥಿತಿಯಲ್ಲಿ ನೀನು ಅಲ್ಲಿಗೆ ಹೋಗುವುದು ಯಾವುದೇ ಪ್ರಕಾರದಿಂದ ಶ್ರೇಯಸ್ಕರವಾಗಲಾರದು ಎಂದು ಶಂಕರನ ಈ ಉಪದೇಶವು ಸತಿಗೆ ರುಚಿಸಲಿಲ್ಲ. ತಂದೆ ಯಜ್ಞವನ್ನು ನೋಡಲು ಅಲ್ಲಿಗೆ ಹೋಗಿ ತಾಯಿ ತಂಗಿಯರನ್ನು ಭೇಟಿಯಾಗಲು ಅವಳಲ್ಲಿ ಉಂಟಾದ ಉತ್ಸಾಹವು ಕಡಿಮೆಯಾಗಲೊಲ್ಲದು. ಅವಳ ಪ್ರಬಲ ಆಗ್ರಹವನ್ನು ಕಂಡು ಕೊನೆಗೆ ಭಗವಾನ್ ಶಿವನು ಅವಳಿಗೆ ಹೋಗಲು ಅನುಮತಿ ಇತ್ತನು. ಸತಿಯು ತಂದೆಯ ಮನೆಗೆ ತಲುಪಿ ನೋಡಿದಾಗ ಅವಳನ್ನು ಆದರ ಮತ್ತು ಪ್ರೇಮದಿಂದ ಯಾರೂ ಕೂಡ ಮಾತನಾಡಿಸಲಿಲ್ಲ. ಎಲ್ಲ ಜನರು ಮುಖ ತಿರುಹುತ್ತಿದ್ದರು. ಕೇವಲ ಅವಳ ತಾಯಿಯು ಪ್ರೀತಿಯಿಂದ ಮಗಳನ್ನು ಅಪ್ಪಿಕೊಂಡಳು. ಅಕ್ಕ ತಂಗಿಯರ ಮಾತುಗಳಲ್ಲಿ ವ್ಯಂಗ್ಯ ಹಾಸ್ಯಭಾವವೇ ತುಂಬಿತ್ತು.
ಬಂಧುಗಳ ಈ ವ್ಯವಹಾರದಿಂದ ಅವಳ ಮನಸ್ಸಿಗೆ ಬಹಳ ದುಃಖವಾಯಿತು. ಅಲ್ಲಿ ಎಲ್ಲೆಡೆಯಲ್ಲಿ ಭಗವಾನ್ ಶಿವನ ಕುರಿತು ತಿರಸ್ಕಾರದ ಭಾವವೇ ತುಂಬಿರುವುದನ್ನು ಅವಳು ನೋಡಿದಳು. ದಕ್ಷನೂ ಕೂಡ ಅವಳ ಬಗ್ಗೆ ಕೆಲವು ಅಪಮಾನಕರ ಮಾತನ್ನಾಡಿದನು. ಇದೆಲ್ಲವನ್ನು ನೋಡಿ ಸತಿಯು ಅವಳ ಹೃದಯವು ಕ್ರೋಧ ಹಾಗೂ ದುಃಖದಿಂದ ಸಂತಪ್ತವಾಯಿತು. ಭಗವಾನ್ ಶಿವನ ಮಾತನ್ನು ಒಪ್ಪದೆ ಇಲ್ಲಿಗೆ ಬಂದು ನಾನು ದೊಡ್ಡ ತಪ್ಪು ಮಾಡಿದೆ ಎಂದು ಅವಳಿಗೆ ಅನಿಸಿತು. ಅವಳು ತನ್ನ ಪತಿ ಭಗವಾನ್ ಶಂಕರನ ಈ ಅಪಮಾನವನ್ನು ಸಹಿಸದಾದಳು. ಅವಳು ತನ್ನ ಆ ರೂಪವನ್ನು ಕೂಡಲೇ ಅಲ್ಲೇ ಯೋಗಾಗ್ನಿಯಿಂದ ಸುಟ್ಟು ಭಸ್ಮ ಮಾಡಿದಳು. ವಜ್ರಪಾತದಂತೆ ಈ ದಾರುಣ ದುಃಖದ ಘಟನೆಯನ್ನು ಕೇಳಿ ಶಿವನು ಕ್ರುದ್ಧನಾಗಿ ತನ್ನ ಗಣಗಳನ್ನು ಕಳುಹಿಸಿ ದಕ್ಷನ ಆ ಯಜ್ಞವನ್ನು ಪೂರ್ಣವಾಗಿ ಧ್ವಂಸ ಮಾಡಿದನು. ಸತಿಯು ಯೋಗಾಗ್ನಿಯಿಂದ ತನ್ನ ಶರೀರವನ್ನು ಭಸ್ಮವಾಗಿಸಿ ಮುಂದಿನ ಜನ್ಮದಲ್ಲಿ ಶೈಲರಾಜ ಹಿಮವಂತನ ಪುತ್ರಿಯ ರೂಪದಲ್ಲಿ ಅವತರಿಸಿದಳು. ಈಗ ಅವಳು ಶೈಲಪುತ್ರಿ ಎಂದು ಪ್ರಖ್ಯಾತಳಾದಳು. ಪಾರ್ವತಿ, ಹೈಮವತಿ ಇವು ಅವಳದೇ ಹೆಸರುಗಳಾಗಿವೆ. ಉಪನಿಷತ್ತಿನ ಒಂದು ಕಥೆ ಅನುಸಾರವಾಗಿ ಇವಳೇ ಹೈಮವತಿ ರೂಪದಿಂದ ದೇವತೆಗಳ ಗರ್ವವನ್ನು ಕಳೆದಿದ್ದಳು ಎಂದಿದೆ. ಶೈಲಪುತ್ರಿ ದೇವಿಯ ವಿವಾಹವೂ ಕೂಡ ಶಿವನೊಡನೆ ಆಯಿತು. ಹಿಂದಿನ ಜನ್ಮದಂತೆಯೇ ಈ ಜನ್ಮದಲ್ಲಿಯೂ ಅವಳು ಶಿವನ ಅರ್ಧಾಂಗಿಯಾದಳು. ನಮ್ಮ ದುರ್ಗೆಯರಲ್ಲಿ ಪ್ರಥಮ ಶೈಲಪುತ್ರಿ ದುರ್ಗೆಯ ಮಹತ್ವ ಮತ್ತು ಶಕ್ತಿಯು ಅನಂತವಾಗಿದೆ. ನವರಾತ್ರಿಯ ಮೊದಲನೇ ದಿನದ ಪೂಜೆಯಲ್ಲಿ ಇವಳ ಪೂಜೆ ಉಪಾಸನೆ ಮಾಡಲಾಗುತ್ತದೆ. ಈ ಮೊದಲನೇ ದಿನದ ಉಪಾಸನೆಯಲ್ಲಿ ಯೋಗಿಗಳು ತಮ್ಮ ಮನವನ್ನು ಮೂಲಾಧಾರ ಚಕ್ರದಲ್ಲಿ ನೆಲೆಗೊಳಿಸುತ್ತಾರೆ. ಇಲ್ಲಿಂದರೆ ಅವರ ಯೋಗ ಸಾಧನೆಯು ಪ್ರಾರಂಭವಾಗುತ್ತದೆ. ನವರಾತ್ರಿಯ ಪ್ರಥಮ ದಿನವಾದ ಇಂದು ಶೈಲಪುತ್ರಿ ದೇವಿಯ ಕುರಿತಾದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ನಾಳೆ ನವರಾತ್ರಿಯ ದ್ವಿತೀಯ ದಿನ ಬ್ರಹ್ಮಚಾರಿಣಿ ದೇವಿಯ ಆರಾಧನೆ ಕುರಿತಾದ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ಎಲ್ಲರಿಗೂ ಆ ಜಗನ್ಮಾತೆಯು ಶುಭವನ್ನುಂಟು ಮಾಡಲಿ. ನಮಸ್ಕಾರ. ಪರ್ವತರಾಜನ ಪೂಜೆಯ ಪಡೆದ ಶ್ರೀ ಶೈಲಪುತ್ರಿ ನಮೋ ನಮೋ. ಇದುವರೆಗೆ ನವರಾತ್ರಿಯ ನವದೇವಿಯರು ಕಾರ್ಯಕ್ರಮ ಸರಣಿಯಲ್ಲಿ ಇಂದು ಶೈಲಪುತ್ರಿ ದೇವಿಯ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀಮತಿ ಮಮತಾ ಸುಧೀಂದ್ರ. ಪ್ರಥಮ ಶೈಲಪುತ್ರಿ ಚ. ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್, ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಸವಿತಾ ಎಸ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.